ವೀಕ್ಷಕರೇ, ದುಬೈನಲ್ಲಿ ಸಾಕಷ್ಟು ಕಷ್ಟಪಟ್ಟು ಸಾಕಷ್ಟು ಕನಸುಗಳನ್ನು ಹೊತ್ತು ತಮ್ಮ ದೇಶಕ್ಕೆ ವಿಮಾನದ ಮೂಲಕ ಪ್ರಯಾಣಿಕರು ಬರುವಂಥ ಕೊನೆಯ ಸಂದರ್ಭದಲ್ಲಿ ಆಗಸ್ಟ್ 7, 2020 ಕೇರಳದ ಕೋಯಿಕೋಡ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೆಳಕ್ಕೆ ಇಳಿತಿದ್ದಂತೆ ದುರ್ಘಟನೆಗೀಡಾದ ಪರಿಣಾಮ ಓರ್ವ ಪೈಲಟ್ ದೀಪಕ್ ವಸಂತ್ ಸಾಟೆ ಹಾಗೂ 20 ಮಂದಿ ಪ್ರಯಾಣಿಕರು ಪ್ರಾಣವನ್ನು ಕಳೆದುಕೊಳ್ಳಬೇಕಾಯಿತು. 190 ಪ್ರಯಾಣಿಕರಲ್ಲಿ 170 ಪ್ರಯಾಣಿಕರ ಪ್ರಾಣ ಉಳಿದಿದೆ. ಸೊ ಉಳಿದ 170 ಪ್ರಯಾಣಿಕರ ಜೀವ ಉಳಿಸುವಲ್ಲಿ ಪೈಲಟ್ ದೀಪಕ್ ಸಾಟೆ ಪ್ರಾಣತ್ಯಾಗ ಮಾಡಿದರು. ಈ ವಿಷಯ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗಿದೆ. ಇದೇ ರೀತಿಯ ಒಂದು ಅವಘಡ 10 ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ನಡೆದಿದೆ. ದೀಪಕ್ ಸಾಟೆ ಅವರಿಗೆ ಪತ್ನಿ ಹಾಗೂ 2 ಪುತ್ರರಿದ್ದಾರೆ. 2 ಮಕ್ಕಳು ಮುಂಬೈ IIT ಪದವೀಧರರು. ಮಗ ಕರ್ನಲ್ ವಸಂತ್ ಸಾಟೆ ಈತ ಹಾಗೂ ಈತನ ಪತ್ನಿ ನಾಗ್ಪುರದಲ್ಲಿ ವಾಸವಾಗಿದ್ದಾರೆ. ಈತನ ಸಹೋದರ ಕ್ಯಾಪ್ಟನ್ ವಿಕಾಸ್ ಸಾಟೆ, ಈತನು ಕೂಡ ಯೋಧ, ಜಮ್ಮು ಪ್ರದೇಶದಲ್ಲಿ ಸೈನಿಕನಾಗಿ ಸೇವೆ ಸಲ್ಲಿಸಿದ್ದರು. ದೀಪಕ್ ಸಾಟೆ ಭಾರತೀಯ ವಾಯುಪಡೆಯಲ್ಲಿದ್ದಕ್ಕೂ 1990ರ ದಶಕದ ಆರಂಭದಲ್ಲಿ ಸಂಭವಿಸಿದ ವಿಮಾನ ಅಪಘಾತದಲ್ಲಿ ಪಾವಾಡ ಸದೃಶವಾಗಿ ಬದುಕುಳಿದಿದ್ದರು. ಹಲವಾರು ಮೂಳೆ ಮುರಿದ ಗಾಯಗಳಿಂದ ಸುಮಾರು 6 ತಿಂಗಳ ಕಾಲ ಆಸ್ಪತ್ರೆಯಲ್ಲಿದ್ದ ಈತ ಮತ್ತೆ ವಿಮಾನ ಹಾರಿಸುತ್ತಾನೆ ಎಂಬುದನ್ನು ಯಾರೂ ಸಹ ಊಹಿಸಿರಲಿಲ್ಲ. ಆದರೆ ಅವರ ಬಲವಾದ ವಿಲ್ ಪವರ್ ಮತ್ತು ವಿಮಾನ ಹಾರಿಸುವ ಆದ್ಯಮ ಪ್ರೀತಿ ಆತ ಮೊದಲಿನಂತಾಗಲು ಬಂದರು. ಇದು ನಿಜವಾಗಲೂ ಪವರ್ವೇ ಆಗಿತ್ತು. ದೀಪಕ್ ಸಾಟೆ 36 ವರ್ಷಗಳ ಕಾಲ ಪೈಲಟ್ ಆಗಿರುವ ದೀರ್ಘಾವಧಿಯ ಅನುಭವವಿದೆ. ದೀಪಕ್ ಸಾಟೆ NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಪದವೀಧರ ಕಲಿಕೆಯಲ್ಲಿ ಟಾಪರ್ ಆಗಿದ್ದ ದೀಪಕ್ ಸಾಟೆ ಸಬೋರ್ಡ್ ಆಫ್ ಓನರ್ ಅವಾರ್ಡ್ಗೆ ಭಾಜನರಾಗಿದ್ದರು. ಭಾರತೀಯ ವಾಯುಸೇನೆಯಲ್ಲಿ 21 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದರು. 2005ರಲ್ಲಿ ಏರ್ ಇಂಡಿಯಾದಲ್ಲಿ ಕಮರ್ಷಿಯಲ್ ಪೈಲಟ್ ಆಗಿ ಸೇರ್ಪಡೆಗೊಂಡಿದ್ದರು. ಬನ್ನಿ, ಹಾಗಾದರೆ ಇಷ್ಟು ಅನುಭವಿಯುಳ್ಳ ಪೈಲಟ್ ದೀಪಕ್ ಸಾಟೆ ಹೇಗೆ ಒಂದು ದಿನ ವಿಮಾನದಲ್ಲಿ ಕೆಳಗೆ ಇಳಿಸುವುದರಲ್ಲಿ ವಿಫಲವಾದರೂ ನೋಡೋಣ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾದ ಕೋಯಿಕೋಡ್ ಕರಿಪುರ್ 7ನೇ ಬ್ಯುಸಿ ಏರ್ಪೋರ್ಟ್ ಆಗಿದೆ ದೇಶದಲ್ಲಿ. ಅದು ಆಗಸ್ಟ್ 7, 2020 ರಾತ್ರಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಲ್ಯಾಂಡಿಂಗ್ ಗಿಯರ್ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲವಾಗಿತ್ತು. ಸೊ ಪ್ರಯಾಣಿಕರ ಪ್ರಾಣ ಉಳಿಸುವ ನಿಟ್ಟಿನಲ್ಲಿ ಮಾಜಿ AAF ನ ಪೈಲಟ್ ಸಾಟೆ ನಿಲ್ದಾಣ ಸುತ್ತ ವಿಮಾನವನ್ನು 3 ಬಾರಿ ಸುತ್ತಾಡಿಸಿದ್ದರು. ಯಾಕಂದರೆ ಇಂಧನ ಖಾಲಿ ಮಾಡಲು ವಿಮಾನಕ್ಕೆ ಬೆಂಕಿ ಹಿಡಿಯಬಾರದು ಎಂಬ ಮುನ್ನೆಚ್ಚರಿಕೆ ಕ್ರಮವಾಗಿ ಇಂಧನ ಖಾಲಿ ಮಾಡಿದ್ದರು. ವಿಮಾನ ಸ್ಕಿಡ್ ಆಗುವ ಮುನ್ನ ಇಂಜಿನ್ ಅನ್ನು ಸಾಟ್ ಆಫ್ ಮಾಡಿದರು. 2 ಬಾರಿ ವಿಮಾನ ಲ್ಯಾಂಡ್ ಮಾಡಲು ಪ್ರಯತ್ನಿಸಿತ್ತು. 3ನೇ ಬಾರಿ ವಿಮಾನ ಸುಮಾರು 35 ಫೀಟ್ನಿಂದ ಜಾರಿಕೊಂಡು ಬಂತು. ಲ್ಯಾಂಡಿಂಗ್ ವೇಳೆ ಸ್ಕಿಡ್ ಆಗಿ 2 ಭಾಗವಾಯಿತು. ಇದರಿಂದ ಪೈಲಟ್ ದೀಪಕ್ ಸಾಟೆ ಹುತಾತ್ಮರಾದರು. ಆದರೆ 170 ಜನರ ಪ್ರಾಣವನ್ನು ಉಳಿಸಿದರು. ಸೊ ಇದೊಂದು ಬಹಳ ಅಚ್ಚರಿಯ ಸಂಗತಿಯಾಗಿದೆ. ಆದ್ದರಿಂದ ದೀಪಕ್ ಸಾಟೆಯವರಿಗೆ ನಮ್ಮ ಕಡೆಯಿಂದ ನಿಟ್ಟಲ್ಲಿ ಒಂದು ಸೆಲ್ಯೂಟ್ ಹೊಡೆಯೋಣ. ಜೈ ಹಿಂದ್.